ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ದೇಶದ ಸಮೃದ್ಧಿಗಾಗಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಎಂದು ಸಚಿವ ಆರ್ ಅಶೋಕ್ ತುಮಕೂರಿನಲ್ಲಿ ಸ್ಪಷ್ಟಪಡಿಸಿದರು. ದೇಶದ ಸಮೃದ್ಧಿಗಾಗಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ ಎಂದು ರಾಜ್ಯ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದರು. ತುಮಕೂರಿನ ಅಶೋಕನಗರದ 4ನೇ ಕ್ರಾಸ್ನಲ್ಲಿರುವ ಉದ್ಯಾನವನದಲ್ಲಿ ಸಚಿವ ಆರ್ ಅಶೋಕ್ ಅವರು ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ಇರುವ ಗೊಂದಲಗಳನ್ನ ಸುದೀರ್ಘವಾಗಿ ಬಿಡಿಸಿದ್ದರು. ಈ ಕಾಯ್ದೆಯಿಂದಾಗಿ ಪಾಕಿಸ್ತಾನ, ಬಾಂಗ್ಲಾದೇಶದಿಂದ ಮುಸ್ಲಿಮರು ಭಾರತಕ್ಕೆ ಬರದಂತೆ ತಡೆಗಟ್ಟುವುದೇ ಈ ಕಾಯ್ದೆಯ ಉದ್ದೇಶ ಎಂದು ತಿಳಿಸಿದರು. ಭಾರತದಲ್ಲಿರುವ ಮುಸ್ಲಿಮರನ್ನ ಹೊರಗೆ ಕಳುಹಿಸಲಾಗುತ್ತಿದೆ ಎಂಬ ಭಾವನೆಯನ್ನ ಕಾಂಗ್ರೆಸ್ನವರು ಬಿತ್ತುತ್ತಿದ್ದಾರೆ. ಈ ಕಾಯ್ದೆಯಿಂದಾಗಿ ಇಲ್ಲಿರುವ ಮುಸ್ಲಿಮರಿಗೆ ಯಾವುದೇ ತೊಂದರೆ ಆಗುವುದಿಲ್ಲವೆಂದು ಸಚಿವ ಆರ್ ಅಶೋಕ್ ಸ್ಪಷ್ಟಪಡಿಸಿದರು. ಕಳೆದ 60 ವರ್ಷದಿಂದಲೂ ಪೌರತ್ವ ತಿದ್ದುಪಡಿ ಕಾಯ್ದೆ ತರಲು ಭಾರಿ ಪ್ರಯತ್ನ ನಡೆದವು. ಮೋದಿ ಅವರು ಪ್ರಧಾನಿ ಆದ ನಂತರ ಈ ಕಾಯ್ದೆಯನ್ನ ತಂದಿಲ್ಲವೆಂದರು. ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗುತ್ತಿದೆ, ಭಾರತದಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಳ ಆಗುತ್ತಿದೆ ಎಂದು ಆರ್ ಅಶೋಕ್ ತಿಳಿಸಿದರು. ಪಾಕಿಸ್ತಾನ, ಬಾಂಗ್ಲಾದಿಂದ ಭಾರತಕ್ಕೆ 2 ಕೋಟಿಯಷ್ಟು ಮುಸ್ಲಿಮರು ಬಂದಿದ್ದಾರೆಂದು ಅಂಕಿಅಂಶ ಸಮೇತ ಹೇಳಿದರು. ಸ್ವಾಗತ ಮಾಡೋಕ್ಕೋಸ್ಕರ ನಾವೆಲ್ಲ ಸೇರಿರುವಂತಹ ಇಡೀ ತುಮಕೂರಿನ ಜನ, ಇಡೀ ಕರ್ನಾಟಕದ ಜನ, ಇಡೀ ದೇಶದ ಜನ ಬಹಳ ವರ್ಷಗಳಿಂದ, ಸುಮಾರು 50-60 ವರ್ಷಗಳ ಕಾಲದಿಂದ ಕೂಡ ಈ ಕಾಯ್ದೆ ಬರಬೇಕು ಅಂತೇಳಿ ಹಲವಾರು ನಾಯಕರುಗಳು ಪ್ರಯತ್ನ ಮಾಡಿದ್ರು. ಏಕಾಏಕಿ ನರೇಂದ್ರ ಮೋದಿ ಅವರೇನು ಈ ಕಾಯ್ದೆಯನ್ನ ತಂದಿಲ್ಲ? ಹಿಂದೆ ಪಾಕಿಸ್ತಾನ ಮತ್ತು ಭಾರತ ವಿಭಜನೆ ಆದಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಅಲ್ಲಿನ ಅಲ್ಪಸಂಖ್ಯಾತರು ಹಿಂದೂಗಳು ಭಾರತಕ್ಕೆ ಬಂದಿದ್ದಾರೆ, ಬಾಂಗ್ಲಾದೇಶದಿಂದಲೂ ಬಂದಿದ್ದಾರೆ. ವಿಭಜನೆ ಆದ್ಮೇಲೆ ಮತ್ತೆ ಅಲ್ಲಿ ನಡೀತಾ ಇರುವಂತ ಅಲ್ಪಸಂಖ್ಯಾತರ ಬಗ್ಗೆ ಏನು ತುಚ್ಛೀಕರಣ ಮಾಡ್ತಾ ಇದ್ದಾರೆ, ಕೀಳಾಗಿ ಕಾಣ್ತಾ ಇದ್ದಾರೆ, ಸೆಕೆಂಡ್ ಗ್ರೇಡ್ ಸಿಟಿಜನ್ಸ್ ತರ ಪಾಕಿಸ್ತಾನದಲ್ಲಿ ಕಾಣ್ತಾ ಇದ್ದಾರೆ. ಆ ನೋವನ್ನ, ಆ ಒಂದು ದೌರ್ಜನ್ಯವನ್ನ, ದಬ್ಬಾಳಿಕೆಯನ್ನ ತಾಳಕಾಗದೆ ಬಹಳಷ್ಟು ಜನ ಭಾರತಕ್ಕೆ ಬಂದಿದ್ದಾರೆ. ಟೆಂಟ್ಗಳಲ್ಲಿ, ರಸ್ತೆ ಬದಿಯಲ್ಲಿ ಸುಮಾರು 40 ವರ್ಷಗಳ ಕಾಲದಿಂದ ವಾಸ ಮಾಡ್ತಾರೆ. 40 ವರ್ಷಗಳ ಕಾಲ ಯಾವುದೇ ಪೌರತ್ವ ಇಲ್ಲದೆ, ಹಿಂದೆ ಮನಮೋಹನ್ ಸಿಂಗ್ ಅವರಿದ್ದಾಗ ಕೂಡ ಅವರಿಗೆಲ್ಲ ಪೌರತ್ವ ಕೊಡಬೇಕು ಅಂತೇಳಿ ಪಾರ್ಲಿಮೆಂಟ್ ಅಲ್ಲೇ ಮಾತಾಡಿದ್ರು, ಭಾಷಣದಲ್ಲೂ ಮಾತಾಡಿದ್ರು. ನರೇಂದ್ರ ಮೋದಿ ಅವರು ತಂದಿದ್ದಾರೆ, ಏನೋ ಆಗೋಗ್ಬಿಟ್ಟಿದೆ, ಏನೋ ಆಗೋಗ್ಬಿಡುತ್ತೆ ಅಂತೇಳಿ ಮಾಜಿ ಸಚಿವ ಸೊಗಡು ಶಿವಣ್ಣ, ಶಾಸಕ ಜ್ಯೋತಿ ಗಣೇಶ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಹುಲಿನಾಯ್ಕರ್ ಸೇರಿದಂತೆ ಬಿಜೆಪಿಯ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಪತ್ರಕರ್ತರಿಗೆ ಮತ್ತು ಅವರ ಕುಟುಂಬದವರಿಗೆ ಹಮ್ಮಿಕೊಳ್ಳಲಾಗಿದ್ದ ಆರೋಗ್ಯ ತಪಾಸಣಾ ಶಿಬಿರವನ್ನ ಕಂದಾಯ ಸಚಿವ ಆರ್ ಅಶೋಕ್ ಚಾಲನೆ ನೀಡಿದರು. ಸದಾ ಒತ್ತಡದಿಂದ ಕಾರ್ಯನಿರ್ವಹಿಸುವ ಪತ್ರಕರ್ತರಿಗೆ ಆಗಾಗ ಆರೋಗ್ಯ ಶಿಬಿರಗಳನ್ನು ನಡೆಸುವುದು ತುಂಬಾ ಅಗತ್ಯವಿದೆ ಎಂದು ರಾಜ್ಯದ ಕಂದಾಯ ಸಚಿವ ಆರ್ ಅಶೋಕ್ ಕರೆ ನೀಡಿದರು. ತುಮಕೂರಿನ ಪತ್ರಿಕಾ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸ್ವತಃ ತಪಾಸಣೆ ಮಾಡಿಸಿಕೊಂಡು ಮಾತನಾಡಿದರು. ಸಮಾಜವನ್ನ ತಿದ್ದುವ ಕೆಲಸವನ್ನ ಪತ್ರಕರ್ತರು ಮಾಡುತ್ತಿದ್ದು ಇಂತಹ ಸಂದರ್ಭಗಳಲ್ಲಿ ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ನೀಡುವುದು ತುಂಬಾ ಅವಶ್ಯಕ ಎಂದು ಸಚಿವ ಆರ್ ಅಶೋಕ್ ಹೇಳಿದರು. ಖಾಸಗಿ ಆಸ್ಪತ್ರೆಗಳಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಬೇಕಾದರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತದೆ ಎಂದು ತಿಳಿಸಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಚೀನಿ ಪುರುಷೋತ್ತಮ್ ಶಿಬಿರದ ಬಗ್ಗೆ ಮಾಹಿತಿ ನೀಡಿದರು. ಸಾಮಾನ್ಯವಾಗಿ ಸಮಾಜದ ಅಂಕು ಡೊಂಕುಗಳನ್ನ ಜನಗಳ ಮುಂದೆ ಇಡುವಂತ ಕೆಲಸ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಸಮಾಜವನ್ನ ತಿಳಿಸುವಂತ ಕೆಲಸ ಪತ್ರಕರ್ತರ ಕಾರ್ಯ. ಆ ಕೆಲಸದಲ್ಲಿ ಯಶಸ್ವಿ ಆಗಿ ನಾವು ಕೂಡ ಸಮಾಜದಲ್ಲಿರ್ತಕ್ಕಂತ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು. ವಿಶೇಷವಾಗಿ ಆರೋಗ್ಯ ಎಲ್ಲ ಬಡವರಿಗೂ ಸಿಗಬೇಕು. ಆ ದೃಷ್ಟಿಯಿಂದ ನಮ್ಮ ಪತ್ರಕರ್ತ ಸಂಘನು ಕೂಡ ಆರೋಗ್ಯ ಕಾಪಾಡುವಂತ ದೃಷ್ಟಿಯಿಂದ ಈ ಶಿಬಿರವನ್ನು ಮಾಡ್ತಾ ಇದ್ದಾರೆ, ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ಯೋಚನೆ ಬಂದಿದ್ದೇ ಒಂದು ಒಳ್ಳೆಯ ಸಂದೇಶ.
ಅವ್ರಿಗೂ ಕೂಡ ಒಂದು ಬದಲಾವಣೆ. ನಮ್ಮ ಕರ್ತವ್ಯವನ್ನು ಸಮಾಜದ ಒಂದು ಟೀಕೆಗಳನ್ನು ಮಾಡೋ ಮುಖಾಂತರನೇ ಗುರುತು ಮಾಡೋದರ ಜೊತೆಗೆ ನಮ್ಮದು ಕಾಂಟ್ರಿಬ್ಯೂಷನ್ ಈ ಸಮಾಜಕ್ಕೆ ಕೊಡಬೇಕು ಅನ್ನೋದ್ರಿಂದ ಮಾಡ್ತಾ ಇದ್ದಾರೆ. ಇವತ್ತು ನಿಮಗೆಲ್ಲ ಕೇಳಿದೆ, ಆರೋಗ್ಯ ಅನ್ನೋದು ಬಹಳ ಕಾಸ್ಟ್ಲಿ. ಮಾಜಿ ಸಚಿವ ಸೊಗಡು ಶಿವಣ್ಣ, ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್, ಶಾಸಕ ಜ್ಯೋತಿ ಗಣೇಶ್, ಮಾಜಿ ಎಂಎಲ್ಸಿ ಡಾಕ್ಟರ್ ಹುಲಿನಾಯ್ಕರ್, ಡಿಎಚ್ಒ ಡಾಕ್ಟರ್ ಚಂದ್ರಕಲಾ, ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಡಾಕ್ಟರ್ ವೀರಭದ್ರಯ್ಯ ಮತ್ತಿತರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲೆಯ ಎಲ್ಲೆಡೆಯಿಂದ ಪತ್ರಕರ್ತರು ಮತ್ತು ಅವರ ಕುಟುಂಬದವರು ಆಗಮಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳು ಶಿಬಿರದಲ್ಲಿ ಪಾಲ್ಗೊಂಡು ಆರೋಗ್ಯ ತಪಾಸಣೆ ನಡೆಸಿದರು. ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ತುಮಕೂರಿನಲ್ಲಿ ಸಚಿವ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಮನೆ ಮನೆಗಳಿಗೆ ತೆರಳಿ ಜಾಗೃತಿ ಮೂಡಿಸಿದರು. ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ತುಮಕೂರಿನಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ನೇತೃತ್ವದಲ್ಲಿ ಗಣ್ಯರುಗಳು ಜನಜಾಗೃತಿ ಅಭಿಯಾನ ನಡೆಸಿದರು. ತುಮಕೂರಿನ ಅಶೋಕ್ ನಗರದ 4ನೇ ಕ್ರಾಸಿನ ಉದ್ಯಾನವನದಲ್ಲಿ ನೆರೆದಿದ್ದ ಜನರಿಗೆ ಕಂದಾಯ ಸಚಿವ ಆರ್ ಅಶೋಕ್, ಮಾಜಿ ಸಚಿವ ಶಿವಣ್ಣ, ಶಾಸಕ ಜ್ಯೋತಿ ಗಣೇಶ್ ಮತ್ತಿತರರು ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ಮಾಹಿತಿ ಇರುವ ಕರಪತ್ರವನ್ನ ನೀಡಿ ಅರಿವು ಮೂಡಿಸಿದರು. ಅನಂತರ ಸಚಿವರು, ಮಾಜಿ ಸಚಿವರು, ಶಾಸಕರು ಹಾಗೂ ಬಿಜೆಪಿಯ ಮುಖಂಡರುಗಳು 26ನೇ ವಾರ್ಡಿನಲ್ಲಿ ಇರುವ ಮನೆ ಮನೆಗೆ ತೆರಳಿ ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ಮನದಟ್ಟು ಮಾಡಿದರು. ಈ ಸಂದರ್ಭದಲ್ಲಿ ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್, ಮುಖಂಡರುಗಳಾದ ಶಿವಪ್ರಸಾದ್, ಪಾಲಿಕೆ ಸದಸ್ಯ ಮಲ್ಲಿಕಾರ್ಜುನ್ ಸೇರಿದಂತೆ ಕೆಲ ಪಾಲಿಕೆ ಸದಸ್ಯರುಗಳು ಹಾಗೂ ಬಿಜೆಪಿಯ ಮುಖಂಡರುಗಳು ಭಾಗವಹಿಸಿದ್ದರು. ಇದೇ ತಿಂಗಳ 6, 7 ಮತ್ತು 8ರಂದು ಮತದಾರರ ಮಿಂಚಿನ ನೋಂದಣಿ ಕಾರ್ಯ ಹಮ್ಮಿಕೊಳ್ಳಲಾಗಿದೆ ಎಂದು ಗುಬ್ಬಿ ತಾಲೂಕಿನ ತಹಶೀಲ್ದಾರ್ ಎಂ ಮಮತಾ ತಿಳಿಸಿದರು. ಮತದಾರರ ಪಟ್ಟಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ 2020ರ ಸಂಬಂಧ ಇದೇ ತಿಂಗಳ 6, 7 ಮತ್ತು 8ನೇ ದಿನಾಂಕದಂದು 3 ದಿನಗಳ ಕಾಲ ಮಿಂಚಿನ ನೋಂದಣಿ ಕಾರ್ಯಕ್ರಮವನ್ನು ಆಯಾ ಮತಗಟ್ಟೆಗಳು, ಶಿಕ್ಷಣ ಸಂಸ್ಥೆಗಳು ಹಾಗೂ ಸಹಾಯಕ ಚುನಾವಣಾ ಅಧಿಕಾರಿಗಳ ಕಚೇರಿಯಲ್ಲಿ ನಡೆಸಲಾಗುವುದು ಎಂದು ತಹಶೀಲ್ದಾರ್ ಎಂ ಮಮತಾ ತಿಳಿಸಿದರು. ಗುಬ್ಬಿ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಿಂಚಿನ ನೋಂದಣಿಯಲ್ಲಿ ಬಿಎಲ್ಒಗಳು ಕಡ್ಡಾಯವಾಗಿ ಅವರ ಮತಗಟ್ಟೆಗಳಲ್ಲಿ ಬೆಳಗ್ಗೆ 8ರಿಂದ ಸಂಜೆ 6ರವರೆಗೆ ಹಾಜರಿದ್ದು ಅರ್ಜಿಗಳನ್ನು ಸ್ವೀಕರಿಸಬೇಕಿದೆ. ಈ ಪ್ರಕ್ರಿಯೆ ಸರಿಯಾಗಿ ನಡೆಯುತ್ತಿರುವ ಬಗ್ಗೆ ಸಂಬಂಧಪಟ್ಟ ಮೇಲ್ವಿಚಾರಕರು ನಿಗಾ ವಹಿಸಲು ಸೂಚಿಸಲಾಗಿದೆ ಎಂದರು. ನೋಂದಣಿ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಯುವ ಮತದಾರರಿಂದ ಅರ್ಜಿ ಸ್ವೀಕರಿಸಲು ಸೂಚಿಸಲಾಗಿದೆ. ಹೊಸ ಮತದಾರರು ನೋಂದಾಯಿಸಿಕೊಳ್ಳಲು ಶಿಕ್ಷಣ ಸಂಸ್ಥೆಗಳಲ್ಲಿ ಜಾಗೃತಿ ಮೂಡಿಸುವ ಕಾರ್ಯವನ್ನ ಮಾಡಲಾಗಿದೆ ಎಂದ ಅವರು, ನೋಂದಣಿ ಕಾರ್ಯದ ಜೊತೆಯಲ್ಲಿ ಪದವೀಧರರ ಅರ್ಜಿಗೆ ಮನ್ನಣೆ ನೀಡಲಾಗುತ್ತಿದೆ. ಈ ಬಾರಿ 2000 ಮತದಾರರು ಸೇರ್ಪಡೆಯಾಗಿದ್ದು ಮತ್ತಷ್ಟು ಮತದಾರರ ಹೆಸರು ನೋಂದಾಯಿಸಲು ಸಿಬ್ಬಂದಿಗಳು ಸಿದ್ಧತೆ ನಡೆಸಿದ್ದಾರೆ. ಈ ಕಾರ್ಯಕ್ಕೆ ಪದವೀಧರರು ಸ್ವಯಂ ಪ್ರೇರಿತವಾಗಿ ಆಗಮಿಸಲು ಮನವಿ ಮಾಡಿದರು. 30/12/2019 ಚುನಾವಣಾ ಆಯೋಗ ನಮಗೆ ವಿಡಿಯೋ ಕಾನ್ಫರೆನ್ಸ್ ಕರೆದಿತ್ತು. ಇಲ್ಲಿ ನೀಡಿರುವಂತಹ ನಿರ್ದೇಶನದ ಪ್ರಕಾರ ಸ್ಪೆಷಲ್ ಸಮ್ಮರಿ ಡಿವಿಷನ್ 2020 ಈ ಹಂತದಲ್ಲಿ ನಮೂನೆ 6, 7, 8 ಮತ್ತು 8A ಅತಿ ಹೆಚ್ಚು ವಿಲೇವಾರಿ ಮಾಡಬೇಕು ಮತ್ತು ನಮೂನೆ 6 ಮತ್ತು 7 ಅತಿ ಹೆಚ್ಚು ಸ್ವೀಕಾರ ಮಾಡಬೇಕು ಎಲ್ಲ ಬಿಎಲ್ಒಗಳು ಅಂತ ನಿರ್ದೇಶನ ಕೊಟ್ಟಿದ್ದಾರೆ. ಈ ನಿರ್ದೇಶನದ ಆಧಾರದ ಮೇಲೆ ದಿನಾಂಕ 6, 7 ಮತ್ತು 8 ಈ 3 ದಿನ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ, ಎಲ್ಲ ಮತಗಟ್ಟೆಗಳಲ್ಲಿ, ಹಾಗೂ ಕಚೇರಿಗಳಲ್ಲಿ ಮಿಂಚಿನ ನೋಂದಣಿ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಮತದಾರರು ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಮೂನೆ 6 ಮತ್ತು 7 ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ಲ ಬಿಎಲ್ಒಗಳು ಬೆಳಗಿನ ಜಾವ 8ರಿಂದ ಸಂಜೆ 6ರವರೆಗೆ ಅವರ ಮತಗಟ್ಟೆಗಳೆಲ್ಲ ಇದ್ದು ನಮೂನೆ 6 ಮತ್ತು 7 ಮತದಾರರಿಂದ ಸ್ವೀಕಾರ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಬಿಎಲ್ಒಗಳು, ಎಲ್ಲ ಬಿಎಲ್ಒಗಳು ಅವರವರ ಮತಗಟ್ಟೆಗಳಲ್ಲಿ ಈ 3 ದಿನ ವಿಶೇಷವಾದಂತಹ ಮುಂಚೂಣಿ ನೋಂದಣಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಎಲ್ಲ ಬಿಎಲ್ಒ ಸೂಪರ್ವೈಸರ್ಗಳು ಇದನ್ನು ಮೇಲ್ವಿಚಾರಣೆ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಈಗಾಗಲೇ ನಾವು ಕರ್ನಾಟಕ ವಿಧಾನಸಭಾ ಪರಿಷತ್ತಿನ ಕರ್ನಾಟಕ ಹಾಗೆಯೇ ಪದವೀಧರ ಕ್ಷೇತ್ರದ ಮತದಾರ ಪಟ್ಟಿಗೆ ಕೂಡ ನಾವು ಮತದಾರರನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಈಗಾಗಲೇ ಸುಮಾರು 2000 ಮತದಾರರ ಪಟ್ಟಿಗೆ ಸೇರ್ಪಡೆ ಆಗಿದೆ. ಇನ್ನೂ ಕೂಡ ನಾವು ಹೆಚ್ಚಿನ ಮತದಾರನ ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಅಂತ ನಮಗೆ ನಿರ್ದೇಶನ ಇರೋದ್ರಿಂದ ನಮ್ಮ ಸ್ಪೆಷಲ್ ಸಮ್ಮರಿ ಡಿವಿಷನ್ ಜೊತೆಗೆ ಆಗ್ನೇಯ ಕ್ಷೇತ್ರದ ಮತದಾರ ಪಟ್ಟಿಗೂ ಕೂಡ ನಮೂನೆ 8ರಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಪದವೀಧರನ್ನ ಈ ಮೂಲಕ ನಾನು ಕೇಳಿದ್ದೇನೆ. ಕೇಂದ್ರದ ಜನವಿರೋಧಿ ನೀತಿ ಹಾಗೂ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ತಿಪಟೂರಿನಲ್ಲಿ ಜನವರಿ 8ರಂದು ಸಂಪೂರ್ಣ ಬಂದ್ ಆಚರಿಸಲಾಗುತ್ತದೆ.
ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಹಾಗೂ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿ ವತಿಯಿಂದ ಜನವರಿ 8 ಬುಧವಾರ ಅಖಿಲ ಭಾರತ ಮುಷ್ಕರ ಗ್ರಾಮೀಣ ಭಾರತ್ ಬಂದ್ ಅಂಗವಾಗಿ ತೆಪಟೂರು ತಾಲೂಕಿನಲ್ಲಿ ಸಂಪೂರ್ಣ ಬಂದ್ ಮಾಡಲಾಗುವುದು ಎಂದು ರೈತ ಕೃಷಿ ಕಾರ್ಮಿಕ ಸಂಘದ ಅಧ್ಯಕ್ಷ ಆರ್ಎಸ್ಕೆ ಸ್ವಾಮಿ ತಿಳಿಸಿದರು. ತೆಪಟೂರು ಎಪಿಎಂಸಿ ಆವರಣದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಸ್ವಾಮಿನಾಥನ್ ವರದಿ ಆಧಾರಿತ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆಯನ್ನ ಜಾರಿಗೊಳಿಸಬೇಕು. ರೈತರು ಕೃಷಿ ಕಾರ್ಮಿಕರು ಸಂಪೂರ್ಣವಾಗಿ ಮುಕ್ತಗೊಳಿಸುವ ಋಣಮುಕ್ತ ಕಾಯ್ದೆ ಜಾರಿಯಾಗಬೇಕು. ರಾಜ್ಯದಲ್ಲಿ ಪ್ರವಾಹ ಪೀಡಿತ ಜನರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು. ರಾಜ್ಯ ಸರ್ಕಾರವು ಭೂಸ್ವಾಧೀನ ಪರಿಹಾರ ಕಾಯ್ದೆ 2013 ತಂದಿರುವ ತಿದ್ದುಪಡಿಯನ್ನ ಕೈಬಿಡಬೇಕು. ರಾಷ್ಟ್ರೀಯ ಹೆದ್ದಾರಿ 206 ಅಗಲೀಕರಣ ಮತ್ತು ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ಆಗಿರುವ ಭೂಸ್ವಾಧೀನಕ್ಕೆ ಸೂಕ್ತ ನ್ಯಾಯಸಮ್ಮತ ಪರಿಹಾರವನ್ನ ನೀಡಬೇಕು. ಎತ್ತಿನಹೊಳೆ ಯೋಜನೆಯಲ್ಲಿ ತಿಪಟೂರು ತಾಲೂಕಿಗೆ 1.5 ಟಿಎಂಸಿ ನೀರನ್ನ ಹಂಚಿಕೆ ಮಾಡಬೇಕು. ತಾಲೂಕಿನ ಎಲ್ಲಾ ಕೆರೆಗಳಿಗೂ ನೀರು ಹರಿಸುವುದು ಸೇರಿದಂತೆ ಅನೇಕ ಬೇಡಿಕೆಗಳಿಗೆ ಒತ್ತಾಯಿಸಿ ಬಂದ್ ನಡೆಸುತ್ತಿರುವುದಾಗಿ ತಿಳಿಸಿದರು. ಎಐಕೆಎಸ್ಸಿಸಿ ಅಖಿಲ ಭಾರತ ಕಿಸಾನ್ ಸಂಘರ್ಷ ಸಮನ್ವಯ ಸಮಿತಿಯಿಂದ ಗ್ರಾಮೀಣ ಭಾರತ ಬಂದ್ ಕರೆ ನೀಡಿದ್ದೇವೆ. ಈಗಾಗಲೇ ಎಲ್ಲರಿಗೂ ತಿಳಿದಿದೆ, ಭಾರತದ ಗ್ರಾಮೀಣ ಪ್ರದೇಶದ ಜನತೆ ತೀವ್ರ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಬೇರೆ ಬೇರೆ ರೀತಿಯಾದಂತಹ ರೈತ ವಿರೋಧಿ ನೀತಿಗಳು, ಜನವಿರೋಧಿ ನೀತಿಗಳಿಂದ ಬದುಕು ದುಸ್ತರ ಆಗ್ತಾ ಇದೆ. ಈ ಎಲ್ಲ ಸಮಸ್ಯೆಗಳನ್ನು ತಗೊಂಡು ಹೋರಾಟ ನಡೀತಾ ಇದೆ. ಇದರಲ್ಲಿ ವಿವಿಧ ರೈತ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಎಲ್ಲವೂ ಕೂಡ ಒಂದುಗೂಡಿ ಈ ಗ್ರಾಮೀಣ ಬಂದನ್ನು ಯಶಸ್ವಿಗೊಳಿಸಬೇಕು ಅಂತ ಕೈಗೆತ್ತಿಕೊಂಡಿದ್ದೀವಿ. ಇದರಲ್ಲಿ ಹಲವಾರು ಬೇಡಿಕೆಗಳಿವೆ. ಅದು ಬೆಂಬಲ ಬೆಲೆಯಿಂದನೇ ರೈತರು ತಮ್ಮ ವಸ್ತುಗಳನ್ನು ಮಾರಾಟ ಮಾಡೋಕ್ಕಾಗದೆ ಅಥವಾ ಬಹಳ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಸಾಲಗಳ ಸುಳಿಗೆ ಸಿಲುಕ್ತಾ ಇದ್ದಾರೆ. ಅದನ್ನು ತಡೆಗಟ್ಟೋದಕ್ಕೆ ಸ್ವಾಮಿನಾಥನ್ ವರದಿ ಆಧಾರಿತವಾಗಿ ವೈಜ್ಞಾನಿಕ ಬೆಲೆಯನ್ನು ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು. ಮತ್ತೆ ಎಲ್ಲ ರೀತಿಯಾದಂಥ ಕಾರ್ಮಿಕರು, ಕೃಷಿ ಕಾರ್ಮಿಕರು ಇವರೆಲ್ಲರಿಗೂ ಏನು ಸಾಲವನ್ನು ಸಾಲದಿಂದ ಮುಕ್ತರನ್ನಾಗಿ ಮಾಡೋದಕ್ಕೆ ಅಂತ ಋಣಮುಕ್ತ ಕಾಯ್ದೆ ಬಂದಿದೆ, ಅದನ್ನ ಸಮರ್ಪಕವಾಗಿ ಜಾರಿಗೊಳಿಸಬೇಕು. ತೆಪಟೂರು ಸೌಹಾರ್ದ ವೇದಿಕೆ ಅಧ್ಯಕ್ಷ ಅಲ್ಲಪ್ರಕಾಶ್, ತೆಪಟೂರು ಜನಸ್ಪಂದನ ಟ್ರಸ್ಟ್ ಅಧ್ಯಕ್ಷ ಸಿಬಿ ಶಶಿಧರ್, ಸಿಐಟಿಯು ಅಧ್ಯಕ್ಷರಾದ ಅನಸೂಯಮ್ಮ, ದಕ್ಷಿಣ ಒಳನಾಡು ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಉಜ್ಜಿ ರಾಜಣ್ಣ, ಮುಖಂಡರಾದ ಸಿದ್ದಲಿಂಗ ಸ್ವಾಮಿ, ಕರವೇ ಅಧ್ಯಕ್ಷ ವಿಜಯಕುಮಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕುಣಿಗಲ್ನ ಮಹಾತ್ಮ ಗಾಂಧೀಜಿ ಪ್ರೌಢಶಾಲೆಯಲ್ಲಿ ತಾಲೂಕು ಹಂತದ ಪ್ರೌಢಶಾಲಾ ಶಿಕ್ಷಕರ ಕಾರ್ಯಾಗಾರ ಮತ್ತು ವಿಷಯವಾರು ಸಾಹಿತ್ಯ ಸಂಪನ್ಮೂಲ ಬಿಡುಗಡೆ ಸಮಾರಂಭ ಆಯೋಜಿಸಲಾಗಿತ್ತು. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಶಿಕ್ಷೆಯಾಗದಂತಹ ರೀತಿಯಲ್ಲಿ ಪರೀಕ್ಷೆಯ ಭೂತದ ಭಯ ಹೋಗಲಾಡಿಸಿ ಸ್ನೇಹಮಯ ವಾತಾವರಣದಲ್ಲಿ ವಿದ್ಯೆ ಕಲಿಸುವಂತೆ ಮಾಡುವ ನಿಟ್ಟಿನಲ್ಲಿ ಮಹತ್ತರ ಹೊಣೆಗಾರಿಕೆ ಹೊರಬೇಕಿದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ತುಮಕೂರು ಜಿಲ್ಲೆಯ ಉಪನಿರ್ದೇಶಕಿ ಕಾಮಾಕ್ಷಿ ತಿಳಿಸಿದರು. ಕುಣಿಗಲ್ ಪಟ್ಟಣದ ಮಹಾತ್ಮ ಗಾಂಧಿ ಪ್ರೌಢಶಾಲೆಯಲ್ಲಿ ಕುಣಿಗಲ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಹಾಗೂ ವಿವಿಧ ವಿಷಯವಾರು ಪ್ರೌಢಶಾಲಾ ಶಿಕ್ಷಕರುಗಳ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾದ ತಾಲೂಕು ಹಂತದ ಪ್ರೌಢಶಾಲಾ ಶಿಕ್ಷಕರ ಕಾರ್ಯಾಗಾರ ಮತ್ತು ವಿಷಯವಾರು ಸಾಹಿತ್ಯ ಸಂಪನ್ಮೂಲಗಳ ಬಿಡುಗಡೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿ, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷಾ ಭಯದಿಂದ ದೂರ ಉಳಿದು ಸಮರ್ಥ ರೀತಿಯಲ್ಲಿ ಪರೀಕ್ಷೆ ಎದುರಿಸಲು ಎಲ್ಲಾ ವಿಷಯವಾರು ಸಾಹಿತ್ಯವನ್ನ ಪುಸ್ತಕ ರೂಪದಲ್ಲಿ ಹೊರತರುವುದು ಸುಲಭದ ಕೆಲಸವಲ್ಲ. ಆಯಾ ವಿಷಯವಾರು ಶಿಕ್ಷಕರ ಸತತ ಪರಿಶ್ರಮದಿಂದ ಬದಲಾದ ಪರೀಕ್ಷಾ ಪದ್ಧತಿಯನ್ನ ಎದುರಿಸಲು ಬೇಕಾದ ಅಗತ್ಯ ವಿಷಯವಾರು ಸಾಹಿತ್ಯವನ್ನ ಪುಸ್ತಕ ರೂಪದಲ್ಲಿ ಸಿದ್ಧಪಡಿಸಿ ಮಕ್ಕಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಸರಳವಾಗಿ ಅವರಿಗೆ ಅರ್ಥವಾಗಲು ಈ ವ್ಯವಸ್ಥೆ ಮಾಡಲಾಗಿದೆ. ತಾಲೂಕು ಉತ್ತಮವಾಗಿದೆ, ತುಂಬಾ ಚೆನ್ನಾಗಿದೆ. ಮಾಡೋರಿಗೆ ಕೆಲಸ ಮಾಡಕ್ಕೂಡಿ ತಿರ್ಗಿ ಅದಾಯ್ತು ಇದಾಯ್ತು ಅಂತ ಕೇಳ್ತಾರೆ. ಅವ್ರಿಗೂ ಮಾಡೋ ಮನ್ಸು ಹೊರಟೋಗುತ್ತೆ. ಬೇಡ, ಒಳ್ಳೆ ಕೆಲಸ ಮಾಡ್ತಾರ, ಇನ್ನೂ ಒಳ್ಳೇದು ಮಾಡಿ ಸರ್, ನೀವು ಒಳ್ಳೇದು ಮಾಡ್ತಾ ಇದೀರ ಅಂತ ಅವ್ರನ್ನ ಉಡುಮಿಸಿದ್ರೆ ನೀವು ಮಾಡ್ತಾ ಇದ್ದೀರಲ್ಲ ಸರ್, ಅದಕ್ಕೆ ಇವತ್ತು ಈ ಕೆಲಸ ಮಾಡಿದ್ದೀರಲ್ಲ, ಎಲ್ಲರೂ ಇಡೀ ಡಿಸ್ಟಿಕ್ ಅಲ್ಲ ನಮ್ಮ ಇಡೀ ರಾಜ್ಯದಲ್ಲಿ ಹೆಮ್ಮೆ ಪಡುವಂಥ ಕೆಲಸ ಇದನ್ನ ಮಕ್ಕಳು ತಲುಪೋಕೆ ಮಾಡೋದು ಮಾಡಿದ್ದು ಸ್ವಲ್ಪ ಪಾಪ ಎಷ್ಟು ಜನ ಶ್ರಮ ವಹಿಸಿ ಮಾಡಿದರು ಅದ ಮಕ್ಕಳು ತಲುಪಿ ಆ ಮಕ್ಕಳು ಒಂದು ಒಳ್ಳೆ ರ್ಯಾಂಕಲ್ಲಿ ಪಾಸ್ ಆದಾಗ ಅದೆಲ್ಲ ಧನ್ಯವಾದ, ಆ ಎಲ್ಲ ಪುಣ್ಯ ನಿಮಗೆ ತಲುಪುತ್ತೆ.
ಕೇವಲ ಅಂಕಾಧಾರಿತವಾಗಿ ಮಕ್ಕಳ ಬುದ್ಧಿವಂತಿಕೆಯನ್ನ ಅಳೆಯಲಾಗದು. ಹಾಗಂತ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಅಗತ್ಯ ಸಿದ್ಧತೆ ಮಾಡಿ ಮಕ್ಕಳ ಶೈಕ್ಷಣಿಕ ಪ್ರಗತಿ ಸಮಗ್ರವಾಗಿ ವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಶಿಕ್ಷಕರು ಪರಿಣಾಮಕಾರಿಯಾಗಿ ಶ್ರಮಿಸಬೇಕಿದೆ. ಇಂತಹ ಕಾರ್ಯಕ್ರಮದ ಸದ್ಬಳಕೆ ಮಾಡಿಕೊಂಡು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಅಮೂಲ್ಯ ಕೊಡುಗೆ ನೀಡಬೇಕು ಎಂದರು. ಒಂದು ವರ್ಷ ಇಡೀ ಮಗು ಶಾಲೆಗೆ ಬಂದು ಆ ಮಗುಗೊಂದು 50 ನಂಬರ್ ತಗೊಳ್ಳಿಕ್ಕೂ ನಮ್ಮಿಂದ ಸಹಾಯ ಆಗಲಿಲ್ಲ ಅಂದ್ರೆ ಆತ್ಮಾವಲೋಕನೆ ಮಾಡ್ಕೋಬೇಕಾಗತ್ತೆ. ಇಟ್ ಈಸ್ ನಾಟ್ ಓನ್ಲಿ ದ ಫೇಲ್ಯೂರ್ ಆಫ್ ದಿ ಚೈಲ್ಡ್, ಇಟ್ ಶುಡ್ ಬಿ ದ ಫೇಲ್ಯೂರ್ ಆಫ್ ದಿ ಟೀಚರ್ ಆಲ್ಸೋ. ನಾನು ಪ್ರತಿ ಸಭೆಗಳಲ್ಲಿ ಹೇಳ್ತೀನಿ, ಬೇರೆ ಇಲಾಖೆಯವರೆಲ್ಲ ಫೈಲ್ಗಳ ಜೊತೆ ಕೆಲಸ ಮಾಡಿದ್ರೆ ನಾವು ಲೈಫ್ಗಳ ಜೊತೆ ಕೆಲಸ ಮಾಡ್ತೀವಿ. ನಮಗೂ ಅವ್ರಿಗೂ ಬಹಳ ಬಹಳ ಅಜಗಜಾಂತರ ಇರೋದ್ರಿಂದ ನಾವು ಬಹಳ ಸೂಕ್ಷ್ಮವಾಗಿ ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡಬೇಕು. ಮಕ್ಕಳು ಪುಸ್ತಕದಿಂದ ನೋಡಿ ಒಂದು ಅರ್ಧ ಕಲಿತರೆ ನಮ್ಮನ್ನು ನೋಡಿ ಅರ್ಧ ಕಲಿತಾರೆ. ಸೊ ಟೀಚರ್ಗಳ ಅಭ್ಯಾಸ ಹವ್ಯಾಸ ಅವ್ರ ನಡೆ ನೋಡಿ ಅವರೆಷ್ಟು ಸತ್ಯ ಹೇಳ್ತಾರೆ ಸುಳ್ಳು ಹೇಳ್ತಾರೆ ನೋಡಿದಂಗ್ ನಡೀತಾರ ಇಲ್ವಾ. ಟೀಚಿಂಗ್ ಅಂಡ್ ಪ್ರಾಕ್ಟೀಸಿಂಗ್ ಶುಡ್ ಗೋ ಟುಗೆದರ್. ಈ ಜಿಲ್ಲೆಯ ಈ ಇಲಾಖೆಯ ಮತ್ತೆ ಈ ವೃತ್ತಿಯ ಆತ್ಮಗೌರವದ ಪ್ರಶ್ನೆ ಇಂದಿನ ವಿಷಯಗಳಲ್ಲಿ ನೀವು ಮ್ಯಾಕ್ಸಿಮಮ್ ಪರಿಶ್ರಮ ಹಾಕಿ ಮಕ್ಕಳಿಗೆ ಖುಷಿ ಖುಷಿಯಾಗಿ ಪರೀಕ್ಷೆಯನ್ನ ಒತ್ತಡ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋ ತರ ಮಾಡಬೇಡಿ. ಖುಷಿ ಖುಷಿಯಾಗಿ ಅವ್ರಿಗೆ ಮಾಡಿ ಅವ್ರ ಸಾಮರ್ಥ್ಯ ಅನುಸಾರ ಅವರಿಗೆ ಒಂದು ಮಾರ್ಗದರ್ಶನವನ್ನ ಮಾಡಿ ಒಂದು ಉತ್ತಮವಾದ ಫಲಿತಾಂಶವನ್ನ ಈ ಜಿಲ್ಲೆ. ಈ ವೇಳೆ ಬಿಇಒ ತಿಮ್ಮರಾಜು, ಡಿಡಿಪಿಐ ಕಚೇರಿಯ ಪರೀಕ್ಷಾ ನೋಡಲ್ ಅಧಿಕಾರಿ ರಂಗದಾಸಯ್ಯ, ಬಂಡೀರಪ್ಪ, ಬಿಆರ್ಸಿ ಕೃಷ್ಣಕುಮಾರ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಶ್ರೀನಿವಾಸಮೂರ್ತಿ ಇತರರು ಇದ್ದರು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಸಿಐಟಿಯು ಮತ್ತು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಕೆಲ ಸಂಘಟನೆ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿ ನಡೆಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಸಿಐಟಿಯು ಮತ್ತು ಅಂಗನವಾಡಿ ಆಶಾ ಕಾರ್ಯಕರ್ತರು ಸೇರಿದಂತೆ ಕೆಲ ಸಂಘಟನೆಗಳ ಪದಾಧಿಕಾರಿಗಳ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಸಿದ್ದಗಂಗಪ್ಪ ಮಾತನಾಡಿ, ಭಾರತದ ಭವಿಷ್ಯವು ಪ್ರಸಕ್ತ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಆತಂಕಕಾರಿ ಹಂತವನ್ನು ತಲುಪಿದೆ. ತೀವ್ರವಾಗುತ್ತಿರುವ ಆರ್ಥಿಕ ಹಿಂಜರಿತ, ಕುಸಿಯುತ್ತಿರುವ ಜಿಡಿಪಿ, ಹೆಚ್ಚುತ್ತಿರುವ ನಿರುದ್ಯೋಗ, ಗಗನ ಮುಟ್ಟುತ್ತಿರುವ ಬೆಲೆ ಏರಿಕೆ ಆದಾಯಗಳಿಗೆ ಇಳಿಮುಖ, ಬಲಗೊಳ್ಳುತ್ತಿರುವ ಬಡತನ, ಮತಿಹೀನ, ಖಾಸಗೀಕರಣ, ರಾಷ್ಟ್ರೀಯ ಸಂಪತ್ತುಗಳ ವಿದೇಶೀಕರಣ, ದೇಶೀಯ ಉತ್ಪಾದಕ ಸಾಮರ್ಥ್ಯಗಳ ವಿನಾಶದಿಂದ ಕೈಗಾರಿಕೆಗಳ ನಾಶ, ಬಡವ ಶ್ರೀಮಂತರ ನಡುವಿನ ಅಸಮಾನತೆ ಹೆಚ್ಚಳ, ಕೃಷಿ ಮತ್ತು ಕೃಷಿಕರ ನಾಶ, ತೀವ್ರದ ಗ್ರಾಮೀಣ ಬಿಕ್ಕಟ್ಟು, ಹೀಗೆ ಪ್ರತಿಯೊಂದು ಕ್ಷೇತ್ರವು ಅತ್ಯಂತ ಗಂಭೀರ ಪರಿಸ್ಥಿತಿಗೆ ನುಕ್ಕಲು ಪಟ್ಟಿದೆ. ಕೇಂದ್ರ ಸರ್ಕಾರ ಇವೆಲ್ಲವನ್ನ ಮುಚ್ಚಿ ಹಾಕಲು ಅಂಕಿ ಸಂಖ್ಯೆಗಳು ತಿರುಚು ಹಾಕುತ್ತಿದೆ ಎಂದರು. ಈ ವರ್ಷದ ಹೋರಾಟ ಇಷ್ಟು ದಿನಗಳಿಂದ ಭಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೋರಾಟ ಬಹುಶಃ ನಿಮಗೆಲ್ಲ ಗೊತ್ತಿದೆ. ಈಗಾಗಲೇ ಕಾರ್ಮಿಕರ ನಾಗರಿಕರ ಮೂಲಭೂತ ಸಮಸ್ಯೆಗಳನ್ನು ಪಕ್ಕಕ್ಕೆ ಸರಿಸಿ ಕೇಂದ್ರ ಸರ್ಕಾರ ಇವತ್ತು NRC CA ಅಂತ ಬಿಲ್ಗಳ ವಿಚಾರದಲ್ಲೇ ದೊಡ್ಡ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ ಇವತ್ತು ಇಡೀ ಜನ 130 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶದಲ್ಲಿ ಬಹುತೇಕ 100 ಕೋಟಿಗೂ ಮೇಲ್ಪಟ್ಟ ಜನ ಇವತ್ತು ಬೀದಿಗಿಳಿದು ಇವತ್ತು ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತ ಹೇಳಿದ್ರೆ ಕಳೆದ ಎಲ್ಲ ಅಂಕಿಅಂಶಗಳು ಹೇಳ್ತಾ ಇದೆ, ಸುಮಾರು 60 ವರ್ಷಗಳಲ್ಲಿ ಯಾವತ್ತೂ ಇಂಥ ನಿರುದ್ಯೋಗ ಸಮಸ್ಯೆ ಇರಲಿಲ್ಲ. ಆರ್ಥಿಕ GDP ಅಂತಕ್ಕಂಥದ್ದು ಇವತ್ತು 5ಕ್ಕಿಂತ ಕಡಿಮೆ ಇಳಿದುಬಿಟ್ಟಿದೆ. ಕಾರ್ಖಾನೆಗಳು ಇವತ್ತು ಮುಚ್ಚತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟು ಉದ್ಯೋಗಗಳು ನಷ್ಟ ಆಗಿದೆ. ಹಾಗೆ ಆಟೋಮೊಬೈಲ್ ಇಂಡಸ್ಟ್ರಿಗಳು ಸಂಪೂರ್ಣವಾಗಿ ನೆಲಕಚ್ಚಿದೆ. ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು ಈಗ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಕೇವಲ 1 ತಿಂಗಳಲ್ಲಿ 16 ಅಥವಾ 17 ದಿನ ಕೆಲಸ ಮಾಡಿ ಮಿಕ್ಕಿದ ದಿನಗಳೆಲ್ಲ ಇವತ್ತು ರಜಾ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನ ಪೀಣ್ಯ ಕೈಗಾರಿಕಾ ವಲಯದಲ್ಲಿ ಈಗ ಏನು 12,000 ಕಾರ್ಖಾನೆಗಳಿದೆ ಅದರಲ್ಲಿ ಬಹುತೇಕ ಮುಚ್ಚೋಗಿದೆ. ಅಲ್ಲಿರ್ತಕ್ಕಂಥ 20 ಲಕ್ಷ ಜನರಲ್ಲಿ ಇರ್ತಕ್ಕಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕೆಲಸ ಕಳ್ಕೊಂಡಿದ್ದಾರೆ ಅಥವಾ ಅರೆಕೆಲಸ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಗ್ರಾಮ ಪಂಚಾಯತಿ, ಅಂಗನವಾಡಿ, ಬಿಸಿ ಊಟ, ಆಶಾ ಮತ್ತು ಹಾಸ್ಟೆಲ್ ನೌಕರರಿಗೆ ಕೆಲಸದ ಭದ್ರತೆ ಇರುವುದಿಲ್ಲ. ಆದ್ದರಿಂದ ಕೇಂದ್ರದ ಎಲ್ಲಾ ಕಾರ್ಮಿಕ ಸಂಘಟನೆಗಳು 8 ಜನವರಿ 2020 ಅಖಿಲ ಭಾರತ ಮುಷ್ಕರಕ್ಕೆ ಎಲ್ಲ ಸಂಘಟನೆಗಳು ಹಾಗೂ ಜನರು ಬೆಂಬಲ ಕೊಡಬೇಕೆಂದು ಕೋರಿದರು. ಪತ್ರಿಕಾಗೋಷ್ಠಿಯಲ್ಲಿ SU ರಾಜ್ಯ ಕಾರ್ಯದರ್ಶಿ ಕೃಷ್ಣಾರೆಡ್ಡಿ, ನಾಗರಾಜ್, ಲಕ್ಷ್ಮೀ ನರಸಪ್ಪ, ಶಶಿರಾಜ್, ನಾರಾಯಣಸ್ವಾಮಿ, ರವಿಕುಮಾರ್ ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ದರು. ನೆಲಮಂಗಲದ ಕಳಲುಘಟ್ಟ ಗ್ರಾಮ ಪಂಚಾಯಿತಿಯ ಗ್ರಾಮಸಭೆಯಲ್ಲಿ ಸಾರ್ವಜನಿಕರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು.
ನೆಲಮಂಗಲ ತಾಲೂಕಿನ ತ್ಯಾಮಗುಂಡ್ಲು ಹೋಬಳಿಯ ಕಳಲುಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲನೇ ಸುತ್ತಿನ ಗ್ರಾಮಸಭೆ ಸಾರ್ವಜನಿಕರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ನೆಲಮಂಗಲ ತಾಲೂಕು ತ್ಯಾಮಗುಂಡ್ಲು ಹೋಬಳಿಯ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಅಧ್ಯಕ್ಷೆ ಮಮತಾ ರಂಗೇಗೌಡ ಅಧ್ಯಕ್ಷತೆಯಲ್ಲಿ ಹಾಗೂ ನೋಡಲ್ ಅಧಿಕಾರಿ ತೋಟಗಾರಿಕೆ ಇಲಾಖೆಯ ಸುಬ್ರಹ್ಮಣ್ಯ ಸಮ್ಮುಖದಲ್ಲಿ 2019-20 ಸಾಲಿನ ಮೊದಲನೇ ಹಂತದ ಗ್ರಾಮಸಭೆ ನಡೆಯಿತು. ಗ್ರಾಮಸಭೆಯಲ್ಲಿ ಸಾರ್ವಜನಿಕರು ಹಲವಾರು ಮೂಲಭೂತ ಸಮಸ್ಯೆಗಳನ್ನು ಹೇಳಿಕೊಂಡಾಗ ಪಿಡಿಒ ರಾಮಕೃಷ್ಣಪ್ಪ ಹಾಗೂ ಅಧ್ಯಕ್ಷೆ ಮಮತಾ ರಂಗೇಗೌಡ ಆದಷ್ಟು ಬೇಗ ಪರಿಹರಿಸುವ ಭರವಸೆ ನೀಡಿದರು. ನಂತರ ಮಾತನಾಡಿದ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮಮತಾ ರಂಗೇಗೌಡ, ಗ್ರಾಮಸಭೆಗಳಲ್ಲಿ ಕಾಟಾಚಾರಕ್ಕೆ ಭಾಗವಹಿಸಿ ಹೋದರೆ ಏನೂ ಪ್ರಯೋಜನವಿಲ್ಲ. ಸಭೆಯಲ್ಲಿ ಏನೋ ನಡೆಯುತ್ತೋ ಅದನ್ನು ಮುಂದಿನ ಗ್ರಾಮಸಭೆ ನಡೆಯುವುದರಲ್ಲಿ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಪರಿಹರಿಸುವ ಕಾರ್ಯಕ್ಕೆ ಮುಂದಾದಾಗಲೇ ಮಕ್ಕಳ ಹಾಗೂ ಮಹಿಳೆಯರ ಸಮಸ್ಯೆ ಪೂರ್ಣಗೊಳಿಸುವುದು. ಈ ನಿಟ್ಟಿನಲ್ಲಿ ಗ್ರಾಮಸಭೆಯಲ್ಲಿ ಗುಂಡೇನಹಳ್ಳಿಯ ರಸ್ತೆ ಪಕ್ಕದಲ್ಲಿಯೇ ಟಾರ್ಪ್ಲಾಂಟ್ ಅನಧಿಕೃತವಾಗಿ ನಡೆಯುತ್ತಿದ್ದು ಗ್ರಾಮಸ್ಥರಿಗೆ ತೊಂದರೆಯಾಗುತ್ತಿದೆ. ಗ್ರಾಮಗಳಲ್ಲಿ ಆರೋಗ್ಯ ಇಲಾಖೆಯವರ ಅನುಮತಿ ಪಡೆಯದೆ ಕೆಲವೊಬ್ಬರು ಆರೋಗ್ಯ ಕಾರ್ಡ್ ಮಾಡಿಕೊಡುತ್ತೇವೆ ಎಂದು ಹಣ ಕಿತ್ತುಕೊಳ್ಳುತ್ತಿದ್ದಾರೆ. ಇವೆಲ್ಲವುಗಳು ಅಧಿಕಾರಿ ವರ್ಗಕ್ಕೆ ಗೊತ್ತಿದ್ದರೂ ಸಹ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎಂದು ಗ್ರಾಮಸ್ಥರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ರಾಮಕೃಷ್ಣಯ್ಯ, ನೋಡಲ್ ಅಧಿಕಾರಿ ಸುಬ್ರಹ್ಮಣ್ಯ, ಅಧ್ಯಕ್ಷ ಮಮತಾ ರಂಗೇಗೌಡ, ಉಪಾಧ್ಯಕ್ಷ ನರಸಿಂಹರಾಜು, ಸದಸ್ಯರಾದ ಸಾವಿತ್ರಮ್ಮ, ನರಸಮ್ಮ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ಮಲಾ ಸೇರಿದಂತೆ ಹಲವಾರು ಮುಖಂಡರು ಇದ್ದರು. ಪಾವಗಡ ಪಟ್ಟಣದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾಗೃತಿ ಜಾಥಾದ ಪೂರ್ವಭಾವಿ ಸಭೆ ನಡೆಯಿತು. ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ಕುರಿತಂತೆ ವಿರೋಧ ಪಕ್ಷಗಳು ಮುಸ್ಲಿಂ ಧರ್ಮೀಯರಿಗೆ ತಪ್ಪು ಸಂದೇಶ ರವಾನಿಸಿ ಭಾರತೀಯ ಮುಸ್ಲಿಮರನ್ನು ಪ್ರಚೋದಿಸುತ್ತಿದ್ದಾರೆ ಎಂದು ಪಾವಗಡ ತಾಲೂಕು ಬಿಜೆಪಿ ಘಟಕದ ನೂತನ ಅಧ್ಯಕ್ಷ ರವಿಶಂಕರ್ ನಾಯಕ್ ತಿಳಿಸಿದರು. ಪಾವಗಡ ಪಟ್ಟಣದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾಗೃತಿ ಜಾಥಾ ಪೂರ್ವಭಾವಿ ಸಭೆಯ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಲ್ಲಿ ಮಧ್ಯ ಕಿರುಕುಳಗೊಳಗಾದ ಹಿಂದೂ, ಬೌದ್ಧ, ಜೈನ, ಸಿಖ್, ಪರ್ಸಿ ಮತ್ತು ಕ್ರಿಶ್ಚಿಯನ್ ಮತಧರ್ಮೀಯರು ಭಾರತದ ಪೌರತ್ವ ಪಡೆಯಲು ಸುಲಭವಾಗುವಂತೆ ಮಾಡಲು ಜಾರಿಗೆ ತಂದಿರುವ ಕಾನೂನು ತಿದ್ದುಪಡಿ ಇದು. ಈ ತಿದ್ದುಪಡಿಯ ಪ್ರಕಾರ 2014 ಡಿಸೆಂಬರ್ 31 ಮೊದಲು ಈ ಮೂರು ದೇಶಗಳಿಂದ ಭಾರತಕ್ಕೆ ಬಂದು ನೆಲೆಸಿದ ಈ 6 ಮತಧರ್ಮೀಯರಿಗೆ ಭಾರತದ ಪೌರತ್ವ ಸಿಗಲಿದೆ. ಈ ಮೂರು ದೇಶಗಳಲ್ಲಿ ಮತೀಯ ದಬ್ಬಾಳಿಕೆ ಒಳಗಾದ ಲಕ್ಷಾಂತರ ಅಲ್ಪಸಂಖ್ಯಾತರಿಗೆ ಇದರಿಂದ ಆಶ್ರಯ ಸಿಗಲಿದೆ. ಆದರೆ ಭಾರತದಲ್ಲಿ ವಾಸ ಮಾಡುತ್ತಿರುವ ಪೌರತ್ವ ಪಡೆದಿರುವ ಭಾರತೀಯ ಮುಸ್ಲಿಮರಿಗೆ ಇದರಿಂದ ಯಾವುದೇ ತೊಂದರೆ ಇಲ್ಲ. ವಿರೋಧ ಪಕ್ಷಗಳು ಮುಸ್ಲಿಮರನ್ನು ಇಲ್ಲಸಲ್ಲದ ಕಥೆಯಲ್ಲಿ ಹಾದಿ ತಪ್ಪಿಸುತ್ತಿವೆ. ಆದ್ದರಿಂದ ಮುಂಬರುವ ಮಂಗಳವಾರ 7 ತಾರೀಕು ತುಮಕೂರಿನ ಟೌನ್ ಹಾಲ್ ಬಳಿ ವಿವಿಧ ಸಂಘಟನೆಗಳ ಬೆಂಬಲದೊಂದಿಗೆ ಪೌರತ್ವ ತಿದ್ದುಪಡಿ ಕಾಯ್ದೆ ಬೆಂಬಲಿಸಿ ಜಾಗೃತಿ ಜಾಥಾ ನಡೆಸಲು ತಾಲೂಕು ಹಾಗೂ ಜಿಲ್ಲಾ ಮುಖಂಡರು ನಿರ್ಧರಿಸಿದ್ದಾರೆ. ಯಾವ ಒಬ್ಬ ಮುಸ್ಲಿಂ ಇರಬಹುದು, ಈ ಬೇರೆ ಬೇರೆ ಜಾತಿ ಧರ್ಮದವರು, ಅವ್ರಿಗೆ ಯಾವುದು ಇದಿಲ್ಲ, ಅವರು ನಮ್ಮ ಭಾರತೀಯರೇ. ಈ ಥರ ಈ ಕಾಯ್ದೆ ಇದೆ. ಈ ಕಾಯ್ದೆಗೆ ಕೆಲವು ಸಂಘಟನೆಗಳು ವಿರೋಧ ಮಾಡಿದೆ. ಅದರ ಪರವಾಗಿ ನಾವು ನಿಲ್ಲಬೇಕಂತ ಎಲ್ಲ ಸಂಘಟನೆಗಳು ಯೋಚನೆ ಮಾಡಿ ಈಗ ರಾಷ್ಟ್ರೀಯ ನಾಗರಿಕ ವೇದಿಕೆ ಅವರ ನೇತೃತ್ವದಲ್ಲಿ ತುಮಕೂರಿನಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದೆ. ಅದಕ್ಕೆ ಪಾವಗಡ ತಾಲೂಕಿನ ವಿವಿಧ ಸಂಘಟನೆಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಜಾಥಾದಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ತಿಳಿಸಿದರು. ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಸೂರ್ಯ ನಾರಾಯಣ್, ಚಂದ್ರ ನಾಯ್ಕ ಇತರ ಮುಖಂಡರು ಹಾಜರಿದ್ದರು. ದೇವನಹಳ್ಳಿ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯದ 5 ವಿಭಾಗದ ಸ್ಥಾಯಿ ಸಮಿತಿಗಳ ರಚನೆ ಆಯ್ಕೆ ಪ್ರಕ್ರಿಯೆ ನಡೆಯಿತು. ದೇವನಹಳ್ಳಿ ತಾಲೂಕು ಬೀರಸಂದ್ರ ಬಳಿ ಇರುವ ಜಿಲ್ಲಾಡಳಿತ ಭವನದ ಆವರಣದಲ್ಲಿನ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದಲ್ಲಿ 5 ವಿಭಾಗದ ಸ್ಥಾಯಿ ಸಮಿತಿಗಳ ರಚನೆ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಕಳೆದ ನವೆಂಬರ್ 6 ನಡೆದ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಿದಂತೆ ಇಂದು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿಯ 3ನೇ ಅವಧಿಗೆ 5 ಸ್ಥಾಯಿ ಸಮಿತಿಗಳನ್ನು ರಚನೆ ಮಾಡಲು ಚುನಾವಣೆ ಪ್ರಕ್ರಿಯೆ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ನಡೆಯಿತು. ಈ ಹಿಂದೆ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದ ರಾಧಮ್ಮ, ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದ ಚುಂಚೇಗೌಡ ಹಾಗೂ ಕೃಷಿ ಮತ್ತು ಕೈಗಾರಿಕೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದ ಅಪ್ಪಯ್ಯನವರು ರಾಜೀನಾಮೆ ನೀಡಿದ ಹಿನ್ನೆಲೆ ಇಂದು ಆ ಸ್ಥಾನಗಳಿಗೆ ಚುನಾವಣೆ ಪ್ರಕ್ರಿಯೆ ನಡೆದು ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಲಕ್ಷ್ಮೀನಾರಾಯಣಪ್ಪ, ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕೆಸಿ ಮಂಜುನಾಥ್ ಹಾಗೂ ಕೃಷಿ ಮತ್ತು ಕೈಗಾರಿಕೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿಯವರು ಅವಿರೋಧವಾಗಿ ಆಯ್ಕೆಯಾದರು. ನನ್ನ ಎಲ್ಲ ಪಕ್ಷದ ಹಿರಿಯ ಮುಖಂಡರು ಹಾಗೂ ನನ್ನ ಎಲ್ಲ ತಾಲೂಕಿನ ಎಲ್ಲ ಮುಖಂಡರು ಹಾಗೂ ನನ್ನ ಕ್ಷೇತ್ರದ ಎಲ್ಲ ಮುಖಂಡರು ಏನಿವತ್ತು ನಮ್ಮ ಜಿಲ್ಲಾ ಪಂಚಾಯಿತಿ ಸದಸ್ಯರು ಎಲ್ಲ ಒಕ್ಕೂರಿನಿಂದ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನಮಗೆ ಎಲ್ರಿಗೂ ಏನು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಏನಿವತ್ತು ಸಾಮಾಜಿಕ ನ್ಯಾಯ ಸಮಿತಿ ನಾನು
ಅದನ್ನು ಏನು ಇವತ್ತು ನನ್ನ ವ್ಯಾಪ್ತಿಗೆ ಬರುತ್ತೆ, ಚಾಚು ಚಬ್ದೆ ಏನೆಲ್ಲ ನನ್ನ ಕಾರ್ಯವ್ಯಾಪ್ತಿಗೆ ಬರುತ್ತೆ, ಅದನ್ನು ಕಾಯ ವಾಚೆಯಿಂದ ಮನಸ್ಸಿಂದ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ನಮ್ಮ ಗ್ರಾಮದಲ್ಲಿ ಬರೋಕ್ಕೆ ನಾನು ಈ ಸಂದರ್ಭದಲ್ಲಿ ಮೊದಲೇ ಗ್ರಾಮದಲ್ಲಿದೆ ಚಪ್ಪಕ್ಕೆ ಬಂದಿದೆ, ಅದರಲ್ಲೂ ನನ್ನ ಕ್ಷೇತ್ರಕ್ಕೆ ಬಂದಿದೆ, ಇನ್ನೂ ಅಭಿವೃದ್ಧಿಪಡಿಸಬೇಕು ಅಂತ ನಮ್ಮ ಒಂದು ಯೋಜನೆಗಳನ್ನು ಮುಂದಿನ ಯೋಜನೆಗಳನ್ನು ಎದುರಿಸಿಕೊಂಡು ಇನ್ನೂ ಒಟ್ಟು ಹೆಚ್ಚಿನ ಈ ಕುಡಿಯ ನೀರು ಮತ್ತು ನೈರ್ಮಲೀಕರಣಕ್ಕೆ ಒತ್ತು ನೀಡಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಗೆ ಹೊಸದಕ್ಕೆ ನಾನು ಕೂಡ ಈ ಒಂದು ಜಿಲ್ಲಾ ಪಂಚಾಯತಿಗೆ ಕೈಗೊಳಿಸಿ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ನಮಗೆ ಪಕ್ಷ ಹಾಗೂ ಮುಖಂಡರು ಜವಾಬ್ದಾರಿಯುತ ನೀಡಿದ ಸ್ಥಾನಕ್ಕೆ ಯಾವುದೇ ಚ್ಯುತಿ ಬಾರದಂತೆ ಪಕ್ಷಾತೀತವಾಗಿ ನ್ಯಾಯ ಒದಗಿಸುತ್ತೇವೆ. ಈ ಹಿಂದೆ ನಾವು ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಸೀಮಿತವಾಗಿದ್ದೇವೆ. ಇನ್ನು ಮುಂದೆ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಸರ್ಕಾರಿ ಶಾಲೆಗಳ ಹಾಗೂ ಸರ್ಕಾರಿ ಆಸ್ಪತ್ರೆಗಳ ಉನ್ನತೀಕರಣಕ್ಕೆ ಶ್ರಮಿಸುವುದಾಗಿ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣಪ್ಪ ತಿಳಿಸಿದ್ರು. ನಮಗೆ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ನಮ್ಮನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ನಾವು ಈ ಸ್ಥಾನ ಸಿಕ್ಕಿರೋದು ಬಹಳ ಇದರಿಂದ ನಮಗೆ ನಮ್ಮ ಪಾರ್ಟಿಯವರು ಗುರುತಿಸಿ ಕೊಟ್ಟಿದ್ದಾರೆ. ನಾವು ಈ ಅವಕಾಶ ಉಪಯೋಗಿಸಿಕೊಂಡು ಪ್ರತಿ ತಾಲೂಕಲ್ಲಿಯೂ ಎಲ್ಲ ಆಸ್ಪತ್ರೆಗಳು ವಿಸಿಟ್ ಮಾಡಿ ಅಲ್ಲಿ ಏನು ಕೊರತೆಗಳಿದೆ ಅದನ್ನೆಲ್ಲ ನಿವಾರಣೆ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀರಿ. ಅದೇ ರೀತಿ ಕೆಲವು ಕಡೆ ಡಾಕ್ಟರ್ಸ್ ಸರಿಯಾಗಿ ಬರ್ತಾ ಇಲ್ಲ, ಅದನ್ನು ಸರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ. ಹಾಗೆ ಕೆಲವು ಹಾಸ್ಪಿಟ್ಲಲ್ಲಿ ನರ್ಸುಗಳು ಸ್ಟಾಫು ಕಡಿಮೆ ಇದೆ. ಆದಷ್ಟು ನಮ್ಮ ಕೈಲಾದಷ್ಟು ನಾವು ಸರ್ಕಾರದಿಂದ ಹಾಗೆ ನಮ್ಮ ಎಮ್ ಎಲ್ ಎಗಳು ಮತ್ತು ಎಂ ಪಿ ಯಾರನ್ನ ಇರಲಿ ಅವ್ರ ಹತ್ರ ಹೋಗಿ ನಾವು ಮೀಟ್ ಮಾಡಿ ಈ ಸಮಸ್ಯೆಗಳು ಸರಿ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀರಿ. ಅದೇ ರೀತಿ ಶಾಲೆಗಳಲ್ಲಿ ಭಾಳಷ್ಟು ಸಮಸ್ಯೆಗಳಿರ್ತವೆ. ಇವಾಗ ಕೆಲವು ನಾವು ಮೆಂಬರ್ ಆಗಿನೇ ಭಾಳಷ್ಟು ಸ್ಕೂಲ್ಗಳು ಕೆಟ್ಟೋಗಿರೋವನ್ನೆಲ್ಲ. ಇನ್ನು ಈ ವೇಳೆ ಸಮಿತಿಯ ಅಧ್ಯಕ್ಷರುಗಳಿಗೆ ಮುಖಂಡರು ಅಭಿನಂದನೆ ಸಲ್ಲಿಸಿದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಡಿಜಿಟಲ್ ವಾರ್ತೆಗಳು.